ಅವನನ್ನೇ ಬರ್ಮಾಡ್ಕೊಳ್ಳೋಣ. ಈಶ್ವರಿಯ ಸಾಕ್ಷಾತ್ ಪುತ್ರ ರೈಸಿಸ್ಟಾನ್ ರವಿ ಸಾಪ್ಲೆ. ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಎಲ್ಲ ಕುಟುಂಬದವರು ಇಲ್ಲಿದ್ದೀರ, ಎಲ್ರಿಗೂ ದೊಡ್ಡ ನಮಸ್ಕಾರ. ಎಲ್ಲೇ ಹೋದ್ರು ಪಟ 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 ಅಂತ ಮಾತಾಡೋದ್ಬಿಟ್ಟಿರಿ, ಆದರೆ ಇವತ್ತು ಮಾತೇ ಬರ್ತಿಲ್ಲ ನನಗೆ. ತುಂಬ ಎಮೋಷ್ನಲ್ ಜರ್ನಿ ಆಗೋಯ್ತು. 60 ವರ್ಷ ನಮ್ಮ ಅಪ್ಪ ತುಂಬ ನೆನಪಾಗ್ತಾ ಇದ್ದಾರೆ. ಏನೆಲ್ಲ ನಡೆದೋಯ್ತು, ಮಾತು ಕಮ್ಮಲಾಗ್ತಿದೆ, ಕಮ್ಮಲಾಗಿದ್ದು ಜೀವನಪೂರ್ತಿ ಕಮ್ಮಲಾಗಿದ್ದ ನೆನಪಾಗ್ತಿದೆ ನನಗೆ. ಬಟ್ ಇವತ್ತು ಒಂದು ಸಾರಿ ನಮ್ಮ ಅಪ್ಪನ ನೆನೆಸ್ಕೊಂಡ್ರೆ ಈಶ್ವರಿ ಅಂತ ಹೇಳಿದ ತಕ್ಷಣನೇ ನನ್ನ ಮೈಯೆಲ್ಲ ರೋಮಾಂಚನ ಆಗೋಗ್ಬಿಡುತ್ತೆ. ಈ ಇಡೀ 60 ವರ್ಷದಲ್ಲಿ ನನ್ನ ಜೇಬು ತುಂಬ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಹೃದಯ ಮಾತ್ರ ಒಂದು ಪ್ರೀತಿನ ತುಂಬೇ ಇತ್ತು. ನೀವು ಇಷ್ಟೋ ಜನ ಇಲ್ಲಿರೋ ಅಷ್ಟೋ ಜನ, ಯಾರು ಜಗ್ಗೇಶ್ ಇರ್ಬೋದು, ಸುದೀಪ್ ಇರ್ಬೋದು, ಶರಣ್ ಇರ್ಬೋದು, ಯಾರು ಬಾಲಿ ಇರ್ಬೋದು, ಎಲ್ಲಾರು ಇನ್ಕ್ಲೂಡಿಂಗ್ ಪ್ರೆಸ್ ಅವ್ರು ಇರ್ಬೋದು, ಎಲ್ಲಾರು ಆ ರವಿಚಂದ್ರನ ಒಂದು ಮಾತಿಗೆ ಪ್ರೀತಿನ ಸರ್ ನೀವು ಪರಿಹಾರ ಹೆಚ್ಚು ನಾನು ಬರ್ತೀನಿ ಅಂತ ಹೇಳ್ತಾರಲ್ಲ ಅಷ್ಟೇ ಸಾಕು ನನಗೆ. ಇದೇ ಸಂಬಂಧ ಮಾಡ್ರೆ ನಾನು ನೀವು ಅಷ್ಟೋ ಜನ ಈ ಸಂಪಾದನೆಗಿಂತ ಗೋಪಿನ ಸಂಪಾದನೆ ಯಾವತ್ತೂ ಖುಷಿ ಕೊಟ್ಟಿಲ್ಲ ನನಗೆ.